ವೆಲ್ಕಮ್ ಟು ಕಮರ್ಷಿಯಲ್ ಫಾರ್ಮಿಂಗ್ ಗುರು ಯೂಟ್ಯೂಬ್ ಚಾನಲ್ ನಾವು ಓಲ್ಡ್ ಡ್ರಿಪ್ ಅಂದ್ರೆ ಹಳೆ ಡ್ರಿಪ್ ಇರಿಗೇಷನ್ ಮಾಡ್ತಿದ್ದೆ ಅಂದ್ರೆ ಹಳೆ ಡ್ರಿಪ್ ಅನ್ನು ಯೂಸ್ ಮಾಡಿಕೊಂಡು ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಇಂಡಿಯನ್ ಫಾರ್ಮರ್ಸ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಓಲ್ಡ್ ಡ್ರಿಪ್ ಅಂದ್ರೆ ಹಳೆ ಡ್ರಿಪ್ ಇರಿಗೇಷನ್ ಮಾಡ್ತಿದ್ದೆ ಅಂದ್ರೆ ಹಳೆ ಡ್ರಿಪ್ ಅನ್ನು ಯೂಸ್ ಮಾಡಿಕೊಂಡು ಒಂದು 3 ಎಕರೆಗೆ ಡ್ರಿಪ್ ಇರಿಗೇಷನ್ ಮಾಡ್ತಾ ಇದ್ವಿ. ಏನಕ್ಕಪ್ಪ ಅಂದ್ರೆ ಅದು ಟೊಮೆಟೊ ಬೆಳೆ ಬೆಳೆಯೋಕ್ಕೆ. ಅದನ್ನ ಯಾವ ರೀತಿ ಮಾಡಬೇಕು, ಎಲ್ಲೆಲ್ಲಿ ಬೆಂಡ್ ಕಟ್ ಆಗಿದ್ರೆ, ಪಿ ಯು ಸಿ ಪೈಪ್ ಕಟ್ ಆಗಿದ್ರೆ ಯಾವ ರೀತಿ ಜಾಯಿಂಟ್ ಮಾಡ್ಕೋಬೇಕು, ಎಲ್ಲೆಲ್ಲಿ ಓಲು ಕ್ಲೋಸ್ ಆಗಿದೆಯೋ, ಓಲು ಅಂದ್ರೆ ಬೆಡ್ ನೇರವಾಗಿ ಓಲ್ ಯಾವ ರೀತಿ ಮಾಡ್ಕೋಬೇಕು, ಎಲ್ಲ ರೀತಿಯ ಮಾಹಿತಿ ಇದ್ರಲ್ಲಿ ತಿಳಿಸ್ಕೊಡ್ತೀವಿ. ನೀವು ಈ ವಿಡಿಯೋವನ್ನು ಸ್ಕಿಪ್ ಮಾಡಿದಾಗ ನೋಡಿ, ಯಾರಾದರೂ ಹೊಸಬ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸ್ನೇಹಿತರೆ ನೋಡಿ, ಸ್ನೇಹಿತರೆ ಇದು ಬಂದ್ಬಿಟ್ಟು ನಮ್ಮದು ಕಾವೇರಿ ಡ್ರಿಪ್ ಪೈಪ್ ಆಗಿರ್ತದೆ. ಇದು ಬಂದ್ಬಿಟ್ಟು ನಾವು ಇದು 5ನೇ ಸತಿ ಯೂಸ್ ಮಾಡ್ತಾ ಇದ್ದೀವಿ. ನಾವು ಒಂದು ಸರಿ ಡ್ರಿಪ್ ಇರ್ತಂದ್ರೆ 7 ಸತಿ 8 ಸತಿ ಅವರು ಉಪಯೋಗಿಸ್ತೀವಿ. ಯಾವ ರೀತಿ ಅಂದರೆ ಕಂಪ್ನಿ ಅದು ಒಳ್ಳೆ ಕಂಪ್ನಿ, ಕಾವೇರಿ ಕಂಪ್ನಿ. ಒಂದು ರೋಲ್ ಬಂದ್ಬಿಟ್ಟು 500 ಮೀಟರ್ ಇರುತ್ತೆ, ಅದು ಬಂದ್ಬಿಟ್ಟು 1600 ಬಿದ್ದಿತ್ತು ಒಂದೊಂದು ರೋಲು. ಒಂದು ಎಕರೆಗೆ ಒಂದು 5-6 ರೋಲ್ ತೊಗೊಬರ್ತೀವಿ. ನಾವು ಒಂದು 6-7 ಬೆಳಗ್ಗೆ ಯೂಸ್ ಮಾಡ್ಕೊತೀವಿ ಸ್ನೇಹಿತರೆ, ಅದೇ ಡ್ರಿಪ್ ವೈರ್ನ. ಪಿ ಯು ಸಿ ಪೈಪ್ ಕೂಡ ಅಷ್ಟೇ, ಒಂದೊಂದು ಪೈಪ್ ಬಂದುಬಿಟ್ಟು 220 ರೂಪಾಯಿ ಬಿದ್ದಿತ್ತು, 2.5 ಇಂಚ್ 2 ಇಂಚ್ ತೊಗೊಬರ್ತೀವಿ. ಅದು ಕ್ವಾಲಿಟಿ ಹೆಂಗೆ ಅಂದರೆ ಒಂದು 3-4 ಸತಿಗೆ ಯೂಸ್ ಮಾಡ್ಕೊತೀವಿ. ಅದು ಅಂದರೆ ಬೇಗ ಕಟ್ಟಾಗುತ್ತೆ, ಯಾಕಂದರೆ ಬಿಸಿಲು ಕಾಲದಲ್ಲಿ ಒಣಗೋಗುತ್ತೆ, ಅದರಿಂದ ಬೇಗ ಕಟ್ಟಾಗಿ ಅದನ್ನು 1-2-3 ಬೆಳಗ್ಗೆ ಯೂಸ್ ಮಾಡ್ಕೊತೀವಿ. ಆದರೆ ಇದು ಕಾವೇರಿ ಡ್ರಿಪ್ ವೈರ್ ಆಗಿರುತ್ತೆ, ಇದು ಬಂದುಬಿಟ್ಟು 7-8 ಬೆಳಗ್ಗೆ ಯೂಸ್ ಮಾಡ್ಕೊತೀವಿ ಅಂತ ಹೇಳಬಲ್ಲ ಸ್ನೇಹಿತರೆ. ಈಗ ಸ್ಟಾರ್ಟ್ ಮಾಡೋಣ, ಯಾವ ರೀತಿ ಅದನ್ನು ಜಾಯಿಂಟ್ ಮಾಡ್ಕೋಬೇಕು, ಯಾವ ರೀತಿ ಡ್ರಿಪ್ ಇರಿಗೇಷನ್ ಓಲ್ಡ್ ಪೈಪ್ನ ಯೂಸ್ ಮಾಡಿಕೊಂಡು ಜಾಯಿಂಟ್ ಯಾವ ರೀತಿ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇರಿ. ದಯವಿಟ್ಟು ಸ್ಕಿಪ್ ಮಾಡಬೇಡಿ, ಏನೂ ಅರ್ಥಾಗಲ್ಲ. ನಿಮ್ಗೆ ಏನಾರ ಡೌಟ್ ಕಂಡು ಬಂದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ನೀವು ಕರೆ ಮಾಡಿ ನೀವು ಡ್ರಿಪ್ ಇರಿಗೇಷನ್ ಸ್ಟಾರ್ಟ್ ಮಾಡುವಾಗ ನಮಗೆ ಅದನ್ನು ಐಡಿಯಾ ಕೊಡ್ತೀವಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ನೋಡ್ತಾ ಇರಿ. ಇದೆಲ್ಲ ಓಲ್ಡ್ ಡ್ರಿಪ್ ಇರಿಗೇಷನ್ ಪೈಪು, ಓಲ್ಡ್ ಪಿ ವಿ ಸಿ ಪೈಪ್ಗಳು ತೋರಿಸಿ ನೋಡಿ ಸ್ನೇಹಿತರೆ. ಈಗ ಇದೆಲ್ಲ ಅಲ್ಲಿಂದ ಅಲ್ಲಿವರೆಗೂ ಒಟ್ಟು 3 ಎಕರೆಗೆ ಟೊಮೆಟೊ ಹಾಕೋಣ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಎಲ್ಲ ಮುರಿದೋಗಿರೋ ಪಿ ವಿ ಸಿ ಪೈಪ್ಗಳೇ ನೋಡಿ ಸ್ನೇಹಿತರೆ, ನೋಡಿ ಎಲ್ಲ ಮುರಿದೋಗಿರೋವು. ಇದನ್ನು ಯಾವ ರೀತಿ ನಾವು ರೆಡಿ ಮಾಡ್ತಾ ಇದ್ದೀವಿ, ಯಾವ ರೀತಿ ಸಾಲಿಂದ ಸಾಲಿಗೆ ಅಂತರ, ಯಾವ ರೀತಿ ಡ್ರಿಪ್ ಇರಿಗೇಷನ್ ಪೈಪನ್ನು ಕಟ್ಟೋಗಿರ್ತಕ್ಕಂಥದ್ದು ಜಾಯಿಂಟ್ ಮಾಡಬೇಕು, ಎಲ್ಲ ರೀತಿ ಮಾಹಿತಿ ಈಗ ತೋರಿಸ್ತಾ ಇದ್ದೀವಿ. ಸ್ನೇಹಿತರೆ, ನಾವು ಡ್ರಿಪ್ ಇರಿಗೇಷನ್ ಯೂಸ್ ಮಾಡ್ತಾ ಇರ್ತಕ್ಕಂಥ ಐಟಮ್ ಎಲ್ಲ ಸೆಕೆಂಡ್ ಹ್ಯಾಂಡ್ ಐಟಮ್, ಎಲ್ಲ ಓಲ್ಡ್ ಐಟಮು. ಇದನ್ನು ಯಾವ ರೀತಿ ನಾವು ಎಲ್ಲ ರೀತಿಯ ಮಾಹಿತಿಯಾಗಿ ತಿಳಿಸ್ಕೊಡ್ತೀವಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಗಮ್ ಬಂದುಬಿಟ್ಟು ನಂದಿ, ಇದು ಸೂಪರ್ ಆಗಿರುತ್ತೆ ಕ್ವಾಲಿಟಿ. ನಂದಿನಿ ಜಾಯಿಂಟ್ ಮಾಡ್ತಾ ಇದ್ವಿ. ಪೈಪು ಕ್ಲೀನಾಗಿ ಕೊಯ್ಕೋಬೇಕಾಗಿರುತ್ತೆ, ಎಲ್ಲಿ ಮುರಿದೋಗಿರುತ್ತೋ ಅಲ್ಲಿ ಸ್ವಲ್ಪ ಬಿಟ್ಟುಬಿಟ್ಟು ನೇರವಾಗಿರುವಂತಹ ಕಟ್ ಮಾಡಿಕೊಂಡ ತಕ್ಷಣ ಆ ಜಾಯಿಂಟ್ ಕಲರ್ ತೊಗೊಂಡು ಹಾಕ್ಬೇಕಾಗಿರುತ್ತೆ. ಈ ಹಳೆ ಡ್ರಿಪ್ಪು ಇರಿಗೇಷನ್ ಮಾಡುವಾಗ ಪೈಪಲ್ಲಿ ಮಣ್ಣು ತುರ್ಕೊಂಡಿರುತ್ತೆ ಸ್ನೇಹಿತರೆ, ಯಾವುದೇ ಲಾಸ್ಟಲ್ಲಿ ಎಂಡ್ ಕ್ಯಾಪ್ ಇರುತ್ತೆ, ಎಂಡ್ ಕ್ಯಾಪ್ ಮಾತ್ರ ಹಾಕ್ಬಾರ್ದು. ಎಲ್ಲ ಒಂದ್ಸರಿ ನೀರು ಬಿಟ್ಬಿಟ್ಟು ಎಂಡ್ ಕ್ಯಾಪ್ ಮುಖಾಂತರ ಎಂಡ್ ಕ್ಯಾಪ್ ತೆಗೆದ್ರೆ ಮಣ್ಣು ಗಿಣ್ಣು ಎಲ್ಲ ಏನೇ ಇದ್ದರೂ, ಹಾವು ಚೇಳು ಏನೇ ಒಳಗೆ ತೂರ್ಕೊಂಡಿದ್ರು ಎಲ್ಲ ಹೊರಗಡೆ ಬಂದುಬಿಡುತ್ತೆ. ಫಸ್ಟ್ ನೀರು ಬಿಡಬೇಕು ಪೈಪ್ ತುಂಬ, ಯಾವುದೇ ಲಾಸ್ಟಲ್ಲಿ ಎಂಡ್ ಕ್ಯಾಪ್ ಹಾಕ್ಬಾರ್ದು. ನೋಡಿ ಈಗ ಜಾಯಿಂಟ್ ಮಾಡ್ತಾ ಇದ್ರೆ ಇಲ್ಲಿ ಒಂದು ಪೈಪ್ ರೆಡಿ ಆಯಿತು. ಈ ರೀತಿ ಹಳೇ ಪೈಪನ್ನು ಯೂಸ್ ಮಾಡಿಕೊಂಡು ನೀವು ಡ್ರಿಪ್ ಇರಿಗೇಷನ್ ಮಾಡ್ಬೋದು. ನೀವು ಹೊಸದಾಗಿ ಇನ್ವೆಸ್ಟ್ ಮಾಡಬೇಕಂದ್ರೆ ಜಾಸ್ತಿ ದುಡ್ಡಾಗ್ಬಿಡುತ್ತೆ, ಲಾಸ್ ಆಗುತ್ತೆ, ಒಂದೊಂದು ಟೈಮಲ್ಲಿ ಬೆಳೆ ಸರಿಯಾಗಿ ಬರ್ದಿದ್ರು ಲಾಸ್ ಆಗುತ್ತೆ. ಇದು ಸ್ನೇಹಿತರೆ ಎಂಡ್ ಕ್ಯಾಪ್ ಅಂತಾರೆ ಇದನ್ನು. ಇದನ್ನು ನಾವು ಈ ಥರ ಕ್ಲೋಸ್ ಮಾಡಬಾರ್ದು, ಈ ಥರ ಫುಲ್ ಬಿಚ್ಚಿಬಿಡ್ಬೇಕು. ಈ ಥರ ಬಿಚ್ಚುವ ಮುಖಾಂತರ ಈ ತೂತೋಳಿಗೆ ಇರ್ತಕ್ಕಂಥದ್ದು ಒಟ್ಟಾರೆ ಈ ಪೈಪಲ್ಲಿ ಏನೇ ಇದ್ದರೂ ಕಸ ಕಟ್ಟಿದ್ರು ನೀರು ಬಿಟ್ಬಿಡ್ಬೇಕು. ನೀರು ಬಿಟ್ಟರೆ ಎಲ್ಲ ಹೊರಗಡೆ ಬಂದುಬಿಡುತ್ತೆ ಸ್ನೇಹಿತರೆ, ಎಲ್ಲ ಹೊರಗಡೆ ಬಂದರೆ ಪೈಪ್ ಎಲ್ಲ ಕ್ಲೀನಾಗುತ್ತೆ, ಆಗ ಈ ಥರ ಕ್ಲೋಸ್ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಈಗ ಈ ಥರ ಇಲ್ಲಿ ಡ್ರಿಪ್ಪು ಇದು ಬೆಡ್ ಇದೆಯಲ್ಲ, ಇದು ಸ್ಟ್ರೈಟ್ ಬರಬೇಕು ನಾವು ಡ್ರಿಪ್ ವೈರ್ ಹಾಕ್ಬೇಕಂದ್ರೆ. ಅದಕ್ಕಾಗಿ ಇಲ್ಲಿ ಹೋಗಿ ಮುರಿದೋಗಿದೆ ಇದು, ಇದು ಮುರಿದೋಗಿರ್ತಕ್ಕಂಥದ್ದು ಒಂದು ಸ್ಕ್ರೂ ಡ್ರೈವರ್ ಮುಖಾಂತರ ಆಗಲಿ ಏನೋ ಒಂದು ಯೂಸ್ ಮಾಡಿಕೊಂಡು ಅದನ್ನು ಕಿತ್ತಾಕ್ಬಿಡ್ಬೇಕಾಗುತ್ತೆ.
ಕ್ಲೀನಾಗಿ ಕ್ಲೀನ್ ಮಾಡಿಕೊಂಡು ಒಂದು ಹೊಸದಾಗಿ ಬೆಂಡು ಚಿಕ್ಕದಾಗಿರ್ತಕ್ಕಂಥ ಬೆಂಡು ಹಾಕಬೇಕಾಗಿರುತ್ತೆ. ನೋಡಿ ಸ್ನೇಹಿತರೆ, ಇದು ಇದು ಬೆಂಡ್ ಬಂದುಬಿಟ್ಟು 2 ರೂಪಾಯಿನ ಬೀಳುತ್ತೆ ಅಷ್ಟೇ, ಒಂದು ಅಂಗಡಿಯಲ್ಲಿ ಸಿಗುತ್ತೆ. ಪೈಪು ಪಿ ವಿ ಸಿ ಪೈಪ್ ಎಲ್ಲ ದೊರಕಿತ್ತಕ್ಕಂಥ ಎಲೆಕ್ಟ್ರಾನಿಕಲ್ ಶಾಪಲ್ಲಿ ಸಿಗುತ್ತೆ ಸ್ನೇಹಿತರೆ. ಇದೆಲ್ಲ ಈಗ ಸರಿ ಹೋಯ್ತು. ಈಗ ಇದು ನೇರವಾಗಿ ನಾವು ಒಂದು ಡ್ರಿಪ್ ವೈರನ್ನು ಎಳಿಬೋದು ಸ್ನೇಹಿತರೆ. ಈಗ ಒಂದು ಹೋಲು ಕ್ಲೋಸ್ ಮಾಡಬೇಕಾಗಿರುತ್ತೆ. ಕ್ಲೋಸ್ ಮಾಡೋಕ್ಕೆ ಈ ಥರ ಬಂದುಬಿಟ್ಟು ಈ ಥರ ಒಂದು ಕ್ಲೋಸ್ ಮಾಡೋ ಥರ ಒಂದು ರಬ್ಬರ್ ಬರುತ್ತೆ ಸ್ನೇಹಿತರೆ. ಇದು ಬಂದುಬಿಟ್ಟು 2 ರೂಪಾಯಿನ ಬೀಳುತ್ತೆ ಒಂದು. ನೋಡಿ ಸ್ನೇಹಿತರೆ, ಇದು ಹಳೆ ಪೈಪ್ ಅಲ್ವಾ, ಎಲ್ಲ ಮುರಿದೋಗಿದೆ ಅಂದರೆ ತೂತ ಬಿದ್ದಿದೆ. ಇದಕ್ಕೆ ಒಂದು ವೈ ಕ್ಯಾಪನ್ನು ಯೂಸ್ ಮಾಡಿಕೊಂಡು ಕ್ಲೋಸ್ ಮಾಡ್ತಾಯಿದ್ವಿ. ಅದ್ರ ಮೇಲೆ ಬಂದುಬಿಟ್ಟು ಪಿ ವಿ ಸಿ ಪೈಪ್ ಒಂದು ಪೀಸ್ ತೊಗೊಂಡ್ಬಿಟ್ಟು ಅದ್ರ ಮೇಲೆ ಗಮ್ ಹಾಕ್ಬಿಟ್ಟು ಅಂಟಾಕ್ಬಿಡೋದು, ಅದರಿಂದ ಅದು ಹೋಲೆಲ್ಲ ಮುಚ್ಚೋಗುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಅಲ್ಲಿಂದ ಇಲ್ಲಿವರೆಗೆಲ್ಲ ರೆಡಿ ಮಾಡ್ತಾಯಿದ್ದೀವಿ. ಈಗ ಫುಲ್ ವೀಡಿಯೋ ನೋಡಿ ಸ್ನೇಹಿತರೆ, ದಯವಿಟ್ಟು ಸ್ಕಿಪ್ ಮಾಡಬೇಕಂದ್ರೆ ಹಳೆ ಡ್ರಿಪ್ ಇರಿಗೇಷನ್ ಮಾಡುವಾಗ ಕೆಲವು ಡೌಟಸ್ ಕಂಡುಬರ್ತಾ ಇರ್ತದೆ, ಯಾವ ರೀತಿ ಇಲ್ಲಿ ಇಲ್ಲೇನಾಗಬೇಕು, ಇಲ್ಲಿ ಡ್ಯಾಮೇಜ್ ಆಗಿದೆ ಅಂತ. ಅದಕ್ಕೆ ಫುಲ್ ವೀಡಿಯೋ ನೋಡಿ. ಟೋಟಲ್ 100 ಬೆಡ್ ಹೊಡೆದಿದ್ದೀವಿ ಸ್ನೇಹಿತರೆ, 3 ಎಕರೆಯಲ್ಲಿ 100 ಬೆಡ್ಗೂ ನಾವು 25 ಬೆಡ್ಗೆ ಒಂದು ಗೇಟ್ ವಾಲ್ ಹಾಕ್ಕೊತ ಇದ್ದೀವಿ. ಆ ಗೇಟ್ ವಾಲ್ ಹಾಕೋ ವೀಡಿಯೋ ಇದು ಈ ವೀಡಿಯೋದಲ್ಲಿ ಇರುತ್ತೆ, ಅದು ನೋಡ್ತಾ ಇರಿ. ನೋಡಿ ಸ್ನೇಹಿತರೆ, ಇಲ್ಲಿ ನಾವು 2.5 ಇಂಚ್ ಪೈಪ್ ನೋಡಿ ಸ್ನೇಹಿತರೆ, ಇಲ್ಲಿ ಗಮ್ ಹಾಕ್ಬಿಟ್ಟು ಈಗ ನಾವು ಇರೋ ಹಳೆಯದೇ ಗೆಟ್ ವಾಲ್ಸ್ ಎಲ್ಲ ಯೂಸ್ ಮಾಡ್ತಿರೋದು. ಯಾಕಂದರೆ ನಾವು 100 ಬೆಡ್ ಹೊಡೆದಿರೋದು, 100 ಬೆಡ್ಡಲ್ಲಿ 50 ಬೆಡ್ ಮಾಡ್ಕೊಂಡು ಆ 50 ಬೆಡ್ಡಲ್ಲಿ 25 ಬೆಡ್ಗೆ ಒಂದೊಂದು ಗೇಟ್ ವಾಲ್ ಹಚ್ತಾ ಇರೋದು. ಇಲ್ಲಿ ಈ ಕಡೆ ಕಾಣಿಸ್ತಾ ಇರೋದು, ಈ ಕಡೆ ಬರ್ತಕ್ಕಂಥ ನೀರಿಗೆ ಅರ್ಧ ಗೇಟ್ ವಾಲು. ಅಲ್ಲಿ ಆಫ್ ಮಾಡ್ಕೊಂಡು ಒಂದು ಗೇಟ್ ವಾಲ್ ಆಫ್ ಮಾಡಿ ಈ ಕಡೆ ನೀರು ಬಿಟ್ಟರೆ ಈ ಕಡೆ ಅರ್ಧಕ್ಕೆ ಹೋಗುತ್ತೆ. ನಂತರ ಈ ಕಡೆ ಕಾಣಿಸ್ತಾರೆ ಗೇಟ್ ವಾಲು, ಈ ಕಡೆ ಗೇಟ್ ವಾಲು ಆಫ್ ಮಾಡಿಕೊಂಡು ಈಗ ಜಾಯಿಂಟ್ ಮಾಡ್ತಾ ಇರ್ತಕ್ಕ ಗೇಟ್ ವಾಲ್ ಆನ್ ಮಾಡಿದ್ರೆ ಈ ಕಡೆ ಅರ್ಧ 25 ಬೆಡ್ಗೆ ನೀರು ಹೋಗುತ್ತೆ. ಆದ್ದರಿಂದ ನೀರು ಚೆನ್ನಾಗಿ ಹರಿಯುತ್ತೆ ಸ್ನೇಹಿತರೆ, ಯಾವುದೇ ಡೌಟ್ ಇರೋಲ್ಲ. 100 ಬೆಡ್ಗೂ ಒಂದೇ ಸರಿ ನೀರು ಬಿಟ್ಟರೆ ಸಣ್ಣದಾಗಿ ಹರಿಯುತ್ತೆ, ಒಂದೊಂದು ಬೆಡ್ಗೆ ನೀರು ಹೋಗೋಲ್ಲ. ಆವಾಗ ಟೊಮೊಟೊ ಗಿಡಗಳೆಲ್ಲ ಒಣಗೋಗೋದಾಗಲಿ, ಯಾವುದೇ ರೀತಿ ಒಣಗೋಗೋದಾಗಲಿ, ಗಿಡನೇ ಹುಟ್ಟಿದಂಗೆ ಆಗುತ್ತೆ ಸ್ನೇಹಿತರೆ. ನೀರು ಚೆನ್ನಾಗಿರ್ಬೇಕು, ಯಾಕಂದರೆ ಬೇಸಿಗೆ ಕಾಲದಲ್ಲಿ ನಾವು ಟೊಮೊಟೊ ಹಾಕ್ತಾ ಇರೋದು ಮೈನ್ ಪಾಯಿಂಟ್ ಅದು. ನೋಡಿ ಒಂದ್ಸರಿ ಗಮನಿಸ್ತಾ ಇರಿ ಸ್ನೇಹಿತರೆ, ಯಾವ ರೀತಿ ಹಾಕ್ಕೋತಾ ಇದ್ದೀವಿ, ಇದ್ರ ಜಾಯಿಂಟ್ ಮಾಡ್ತಾ ಇದ್ದೀವಿ ಅಂತ ಹಳೆಯದ್ರೆ. ಯಾಕೆ ಬರೋಣ.